नमस्कार वीक्षकरे सिंपली मीडिया के स्वागत इवत्तु बीजेपी नायक तुम्बा खुशियल्लिद्दारे अदु दीपावली हब्बद जोतेगे आरने आंतरिक समीक्षे नीडिद संदेशदिंदागि बीजेपी नायक उल्लासदल्लिद्दारे आ समीक्षे नीडिदंत आ मूरु अंशगळु मात्र बीजेपी नायकरन्नु गेलुविन तुदिय मेले निल्लिसिदे हागाद्रे ಪಕ್ಷದ ಆಂತರಿಕ ಸರ್ವೆ ಆ ಮೂರು ಅಂಶಗಳಾದರೂ ಯಾವವು ಮತ್ತು ಆ ಮೂರು ಅಂಶಕ್ಕೆ ಬಿಜೆಪಿ ನಾಯಕರು ಅಷ್ಟು ಖುಷಿಯಾಗಿದ್ದಾದರೂ ಯಾಕೆ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈಗಾಗಲೇ ರಾಜ್ಯ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದೆ ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ತುಂಬಾ ಉತ್ಸಾಹದೊಂದಿಗೆ 2023 ರ ವಿಧಾನಸಭೆ ಚುನಾವಣೆಯನ್ನು ಎದುರಿಸುವುದಕ್ಕೆ ಸಜ್ಜಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ನಾಯಕರಂತೂ ಒಂದು ಕೈ ಮುಂದಿದ್ದ ಆತಂಕಗೊಂಡಿದ್ದಂತ ಬಿಜೆಪಿ ನಾಯಕರು ಈಗ ಒಂದು ಪ್ರತ್ಯಸ್ತ್ರ ಬಳಸಿದ್ದಾರೆ ಅದು ಕೆಲ 15 ದಿನಗಳಿಂದ ಕಾಂಗ್ರೆಸ್ಗೆ ಪೂರಕವಾದ ವಾತಾವರಣದಿಂದ ಆತಂಕಗೊಂಡ ಭಯಗೊಂಡ ಭೀತಿಗೊಂಡ ಬಿಜೆಪಿಯ ಹೈಕಮಾಂಡ್ ನಾಯಕರು ಕಡೆಗೂ ಪ್ರತ್ಯಸ್ತ್ರ ಬಳಸಲು ಮುಂದಾದರು ಅದು ಏನಪ್ಪಂದ್ರೆ ಮೀಸಲು ಹೆಚ್ಚಳ ಮಾಡುವ ನಿರ್ಧಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡುವ ಮೂಲಕ ರಾಜ್ಯದಲ್ಲಿ ಎಸ್ಸಿ ಎಸ್ಟಿ ಸಮುದಾಯದ ಮೀಸಲು ಹೆಚ್ಚಳವನ್ನು ಮಾಡಿ ಸುಗ್ರೀವಾಜ್ಞೆಯ ಮೂಲಕ ಜಾರಿಗೆ ತರಲಾಗಿದೆ ಈ ಒಂದು ಅಂಶದಿಂದಾಗಿ ರಾಜ್ಯದಲ್ಲಿ ಬಿಜೆಪಿಗೆ ಸ್ವಲ್ಪ ಮಟ್ಟಿಗಿನ ಪೂರಕ ವಾತಾವರಣ ಇದೆ ಅಂತ ಪಕ್ಷದ ಆರನೇ ಆಂತರಿಕ ಸರ್ವೆ ಹೇಳಿದೆ ಈ ಹಬ್ಬದಲ್ಲಿ ಅವರಿಗೆ ಡಬಲ್ ಖುಷಿ ಸಿಕ್ಕಂತಾಗಿದೆ ಅದರಲ್ಲೂ ವಿಶೇಷವಾಗಿ ಈ ಒಂದು ಸರ್ವೆ ಈ ಸರ್ವೆ ವರದಿ ಮೂರು ಅಂಶಗಳ ಕುರಿತು ಪ್ರಮುಖವಾಗಿ ಬಿಜೆಪಿ ನಾಯಕರಿಗೆ ಒಂದು ಖುಷಿಯನ್ನು ಕೊಟ್ಟಿದೆ ಆ ಮೂರು ಅಂಶಗಳು ಯಾವುವಪ್ಪ ಅಂದ್ರೆ ಮೊದಲನೆಯದಾಗಿ ರಾಜ್ಯದಲ್ಲಿ ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಮೀಸಲು ಹೆಚ್ಚಳ ಮಾಡಿದ್ದರಿಂದ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಕಡೆಗಿನ ಒಲವು ಜನರ ಒಲವು ಬಂದಿದೆ ಅದೇ ರೀತಿ ಬಿಜೆಪಿಗೆ ಪೂರಕವಾದ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ ಅಂತ ಈ ವರದಿ ಹೇಳ್ತಿದೆ ಅದೇ ರೀತಿ ಎರಡನೇ ಅಂಶ ಏನಪ್ಪ ಅಂದ್ರೆ ಈಗಾಗಲೇ ಬಿಜೆಪಿ ನಾಯಕರು ಕೆಂಪೇಗೌಡರ ಪ್ರತಿಮೆಯನ್ನು ನಿರ್ಮಾಣ ಮಾಡುವುದಕ್ಕೆ ಸಜ್ಜಾಗಿದ್ದಾರೆ ಅದು ನವೆಂಬರ್ 11ರಂದು ಬೆಂಗಳೂರಿನ ಹೊರವಲಯದಲ್ಲಿರತಕ್ಕಂಥ ಏರ್ಪೋರ್ಟ್ ಅಂದರೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಹೊರವಲಯ ನಿರ್ಮಿಸಿರ್ತಕ್ಕಂಥ ಕೆಂಪೇಗೌಡರ ಪ್ರತಿಮೆ ನವೆಂಬರ್ 11ಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಆ ಒಂದು ಕಾರ್ಯಕ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರಲಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಒಂದು ಪ್ರತಿಮೆ ನಿರ್ಮಾಣದ ಎಫರ್ಟ್ ಬಿಜೆಪಿಗೆ ಆಗಲಿದೆ ಬಿಜೆಪಿಗೆ ವರವಾಗಲಿದೆ ಅಂತ ಸಮೀಕ್ಷಾ ವರದಿ ತಿಳಿಸಿದೆ ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಕನಿಷ್ಠ 8 ಜಿಲ್ಲೆಗಳು ಬರ್ತವೆ ಈ ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬಿಟ್ರೆ ಬಿಜೆಪಿ 2 ಸ್ಥಾನ ಕೂಡ ಗೆಲ್ಲುವುದಕ್ಕೆ ಸಾಧ್ಯವಾಗಿಲ್ಲ ಈ ಭಾಗವನ್ನು ಟಾರ್ಗೆಟ್ ಮಾಡಿಕೊಂಡಿದ್ದಂತ ಬಿಜೆಪಿ ನಾಯಕರು ಒಕ್ಕಲಿಗ ಮತದಾರರ ಬುಟ್ಟಿಗೆ ಕೈ ಇಟ್ಟಿದ್ದಾರೆ ಅದು ಕೆಂಪೇಗೌಡ ಪ್ರತಿಮೆಯನ್ನು ನಿರ್ಮಾಣ ಮಾಡುವ ಮೂಲಕ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ 2023 ರ ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ 10ರಿಂದ 15 ಸ್ಥಾನಗಳ ಬರುವ ಸಾಧ್ಯತೆ ಇದೆ ಅಂತ ಆಂತರಿಕ ಸಮೀಕ್ಷೆ ಹೇಳಿದೆ ಯಾಕಂದ್ರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಸಲ ಪಕ್ಷಕ್ಕೆ ಒಂದಷ್ಟು ಮೈನಸ್ ಆಗುವ ಸಾಧ್ಯತೆ ಇದೆ ಅಂತ ಬಿಜೆಪಿ ನಾಯಕರ ಲೆಕ್ಕಾಚಾರ ಆಗಿತ್ತು ಯಾಕಂದ್ರೆ ಪ್ರಮುಖ ನಾಯಕರ ನಿಧನದಿಂದಾಗಿ ಪಕ್ಷಕ್ಕೆ ಹಿನ್ನಡೆಯಾಗ್ತಿದೆ ಈ ಒಂದು ನಷ್ಟವನ್ನು ಹಳೆ ಮೈಸೂರು ಭಾಗದಲ್ಲಿ ತುಂಬಿಕೊಳ್ಳಲು ಒಂದು ನಿರ್ಧಾರ ಮಾಡಿದ್ರು ಅದಕ್ಕೆ ಪೂರಕವಾದಂತಹ ವಾತಾವರಣ ಕೆಂಪೇಗೌಡ ಪ್ರತಿಮೆ ನಿರ್ಮಾಣದಿಂದ ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಒಂದಷ್ಟು ವರ್ಚಸ್ಸು ಬರಲಿದೆ ಅಂತ ಈ ಸರ್ವೆ ಹೇಳಿದೆ ಅದೇ ರೀತಿ ಪಕ್ಷಕ್ಕೆ ಒಂದು ಪೂರಕ ವಾತಾವರಣವಾಗುವುದಕ್ಕೆ ಮೂರನೇ ಅಂಶ ಕೂಡ ಆ ಸಮೀಕ್ಷೆ ತಿಳಿಸಿದೆ ಅದು ಏನಪ್ಪ ಅಂದ್ರೆ ಬಿ ಎಸ್ ಯಡಿಯೂರಪ್ಪ ಮತ್ತು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಈಗಾಗಲೇ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ ಎರಡನೇ ಸುತ್ತಿನ ರಾಜ್ಯ ಪ್ರವಾಸದಲ್ಲಿ ಮಾಡುತ್ತಿರುವ ರಾಜಾವಲಿ ಬಿ ಎಸ್ ಯಡಿಯೂರಪ್ಪ ಅವರ ಕಾರ್ಯವೈಖರಿ ಪ್ರವಾಸದಿಂದಾಗಿ ಎಲ್ಲೋ ಒಂದು ಕಡೆ ಲಿಂಗಾಯತ ಸಮುದಾಯವನ್ನು ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಅದೇ ರೀತಿ ಬಿ ಎಸ್ ಯಡಿಯೂರಪ್ಪ ಸಕ್ರಿಯ ರಾಜಕಾರಣಕ್ಕೆ ಮರಳಿದ್ದರಿಂದ ಲಿಂಗಾಯತ ಸಮುದಾಯ ಖುಷಿಗೊಂಡಿದೆ ಮುಂದಿನ ದಿನಗಳಲ್ಲಿ ಕೂಡ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಪಕ್ಷದಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ನೀಡಿದೆ ಇದು ಕೂಡ ಬಿಜೆಪಿಗೆ ಒಂದು ವರವಾಗುವ ಸಾಧ್ಯತೆ ಕೂಡ ಇದೆ ಅಂತ ಪಕ್ಷದ ಈ ವರದಿ ತಿಳಿಸಿದೆ ಒಟ್ಟಾರೆಯಾಗಿ ಈ ಮೂರು ಅಂಶಗಳು ಅಂದ್ರೆ ಎಸ್ಸಿ ಎಸ್ಟಿ ಸಮುದಾಯದ ಮೀಸಲು ಹೆಚ್ಚಳ ಅದೇ ರೀತಿ ಕೆಂಪೇಗೌಡ ನಿರ್ಮಾಣದಿಂದ
ಹಳೆ ಮೈಸೂರು ಭಾಗದಲ್ಲಿ ಪಕ್ಷದ ವರ್ಷಸ್ಸು ಹೆಚ್ಚುವುದಲ್ಲದೆ ಬಿ ಎಸ್ ಯಡಿಯೂರಪ್ಪ ಅವರು ಸಕ್ರಿಯವಾಗಿ ರಾಜಕಾರಣದಲ್ಲಿ ತೊಡಗಿಕೊಂಡಿದ್ದರಿಂದ ಬಿಜೆಪಿ ಪಕ್ಷಕ್ಕೆ 2023ರಲ್ಲಿ ಒಂದಷ್ಟು ಪೂರಕವಾದ ವಾತಾವರಣ ಇದೆ ಮತ್ತು ಈಗಾಗಲೇ ಸಮೀಕ್ಷೆಗಳು ತಿಳಿಸಿದಂತೆ ಅಂದರೆ ಈಗಾಗಲೇ 4-5 ಸಮೀಕ್ಷೆಗಳು 80ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಬಿಜೆಪಿ ಗೆಲ್ಲಲಿದೆ ಅಂತ ಹೇಳಿತ್ತು ಆದರೆ ಹೀಗೆ ಈ ಸದ್ಯದ ಪ್ರಕಾರ ಬಿಜೆಪಿ 100ರ ಗಡಿ ದಾಟಲಿದೆ ಅಂತ ಈ ವರದಿ ಹೇಳಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇಲ್ಲಿ ತುರಿಸಿನ ಸ್ಪರ್ಧೆ ಇದ್ದು 2023ರಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂಬುದು ಕಾದು ನೋಡಬೇಕಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ